ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಮುಖ್ಯವಾಗಿ ಇರೋದು ಹೆರಿಡಿಟ್ರಿ ಆರ್ ಜೆನೆಟಿಕ್ಸ್. ಈಗ ನಿಮ್ಮ ಮನೆಯಲ್ಲೇ ಸುಮಾರು ಜನಕ್ಕೆ ಹಾರ್ಟ್ ಕಾಯಿಲೆ ಇದ್ದರೆ, ಬ್ಲಡ್ ಲೆವೆಲ್ ಆಫ್ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇತ್ತು ಅಂದರೆ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಸಾಮಾನ್ಯವಾಗಿ ಎಲ್ಲರಿಗೂ ಏನು ಗೊತ್ತು, ಎದೆನೋವು ಬಂತು ಅಂದರೆ ಹಾರ್ಟ್ ಕಾಯಿಲೆ ಇರ್ಬೋದು. ಬೇರೆ ಏನಾದರೂ ಸಿಂಪ್ಟಮ್ ಇತ್ತು ಅಂದರೆ ಇಗ್ನೋರ್ ಮಾಡಿಬಿಡ್ತಾರೆ, ಆದರೂ ಸಡನ್ ಡೆತ್ ಆಗುತ್ತೆ. ಸಾಮಾನ್ಯವಾಗಿ ಜಿಮ್ಮಲ್ಲಿ ಅಥವಾ ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಾಗ ಸಡನ್ ಡೆತ್ ಆಗ್ಬಿಡುತ್ತೆ, ಔಟ್ ಆಫ್ ದ ಬ್ಲೂ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಪವನ್ ರಸಾಲ್ಕರ್, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿ, ಸಾಗರ್ ಆಸ್ಪತ್ರೆ ತಿಲಕ್ ನಗರ, ಮತ್ತು ಯುನಿಕ್ ಹೆಲ್ತ್ ಕೇರ್ ಸೆಂಟರ್ ಪದ್ಮನಾಭ ನಗರ ಮತ್ತು ರಾಜಾಜಿನಗರ. ಇವತ್ತು ನಾನು ಹೃದಯ ಸಂಬಂಧಪಟ್ಟಿದ್ದ ಕಾಯಿಲೆಯ ಬಗ್ಗೆ ಮಾಹಿತಿ ನೀಡುತ್ತೇನೆ. ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಇರೋದು ರಿಸ್ಕ್ ಫ್ಯಾಕ್ಟರ್ಸು, ಅಂದರೆ ಏನೆಲ್ಲ ಇದ್ದರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ, ಇದ್ರ ಬಗ್ಗೆ ನಾನು ಮಾಹಿತಿ ನೀಡುತ್ತೇನೆ. ರಿಸ್ಕ್ ಫ್ಯಾಕ್ಟರ್ ಸಾಮಾನ್ಯವಾಗಿ ನಾವು ಎರಡು ಥರದ್ದು ನೋಡ್ತೀವಿ. ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್, ಅಂದರೆ ಇದನ್ನು ನಾವು ತಿದ್ದಬಹುದು. ಎರಡನೇದು ನಾನ್ ಮಾಡಿಫೈಯಬಲ್, ಇದಕ್ಕೆ ತಿದ್ದಕ್ಕಾಗಲ್ಲ. ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಫಸ್ಟು ಬ್ಯಾಡ್ ಹ್ಯಾಬಿಟ್ಸ್, ಅದರಲ್ಲಿ ಸ್ಮೋಕಿಂಗ್ ಬರುತ್ತೆ, ಆಲ್ಕೋಹಾಲ್ ಬರುತ್ತೆ, ಮೂರನೇದಾಗಿ ಇದು ಎರಡು ಬಿಟ್ಟು ಬೇರೆದೇನಾದರೂ ಡ್ರಗ್ಸ್ ಬರುತ್ತೆ. ಫಸ್ಟು ಸ್ಮೋಕಿಂಗು, ಸ್ಮೋಕಿಂಗು ಎಸ್ಪೆಷಲಿ ಮೆಟ್ರೋ ಸಿಟೀಸು ಬೆಂಗಳೂರದಲ್ಲಿ ತುಂಬ ರ್ಯಾಂಪೆಂಟಾಗಿದೆ. ಇಟ್ಸ್ ಎ ವೆರಿ ಹೈ ರಿಸ್ಕ್ ಫ್ಯಾಕ್ಟರ್. ನಾವು ಮಾಡೋದು ಒಂದು 10 ಆಂಜಿಯೋಪ್ಲಾಸ್ಟಿಯಲ್ಲಿ 5ಕ್ಕಿಂತ ಜಾಸ್ತಿ ಆಂಜಿಯೋಪ್ಲಾಸ್ಟಿ ನಾವು ಮಾಡೋದು ಸ್ಮೋಕರ್ಸಲ್ಲಿ. ಸೊ ಇಟ್ಸ್ ಎ ವೆರಿ 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 ಹೈ ರಿಸ್ಕ್ ಫ್ಯಾಕ್ಟರ್. ಸ್ಮೋಕಿಂಗ್ ಯಾವತ್ತಿಗೂ ಮಾಡಬಾರ್ದು, ಇಮಿಡಿಯೇಟಾಗಿ ನಿಲ್ಲಬೇಕು. ಸ್ವಲ್ಪ ಜನ ನಮ್ಮನ್ನು ಕೇಳ್ತಾರೆ, ನಾವು ತುಂಬ ರೇರಾಗಿ ಮಾಡ್ತೀವಿ, ತಿಂಗಳಿಗೆ 2-3 ಸಲ ಬರೀ ಫ್ರೆಂಡ್ಸಿಗೆ ಸಿಕ್ಕಾಗೆಲ್ಲ ಮಾಡ್ತೀವಿ ಸ್ಮೋಕಿಂಗು, ಅದು ಓಕೆನಾ, ಕಮ್ಮಿ ಮಾಡ್ತಿದ್ದೀವಿ, ಏನೂ ಆಗಬಾರ್ದು. ಬಟ್ ಇದು ಕಂಪ್ಲೀಟ್ಲಿ ರಾಂಗ್ ನೋಷನ್ನು, ರಾಂಗ್ ಕಾನ್ಸೆಪ್ಟು. ಸ್ಮೋಕಿಂಗು ನೀವು ವರ್ಷಕ್ಕೆ ಒಂದಾದರೂ ಮಾಡಿ, ದಿವಸಕ್ಕೆ 20 ಮಾಡಿ, ಇಟ್ಸ್ ಸ್ಟಿಲ್ ಎ ರಿಸ್ಕ್ ಫ್ಯಾಕ್ಟರ್. ಸೊ ಸ್ಮೋಕಿಂಗ್ ನಿಮ್ಮದು ಇದ್ದು ಅಂದರೆ ಲೈಫ್ ಸ್ಟೈಲಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಬಿಟ್ಕೊಡ್ಬೇಕು. ಎರಡನೇದು ಅಲ್ಕೋಹಾಲು, ಇದು ನಮಗೆ ತುಂಬ ಸಾಮಾನ್ಯವಾಗಿ ಕೇಳ್ತಾರೆ ಪೇಷಂಟ್ಸು, ಅಲ್ಕೋಹಾಲ್ ನಾವು ಎಷ್ಟು ತಗೋಬೋದು, ಬಿಡಲೇಬೇಕಾಗುತ್ತಾ, ಹಾರ್ಟ್ ಮೇಲೆ ಏನು ಎಫೆಕ್ಟ್ ಇದೆ ಅಲ್ಕೋಹಾಲ್ದು ಅಂತ. ಅಲ್ಕೋಹಾಲು ಒಂದು ಮಾಡರೇಷನಲ್ಲಿ ತೊಗೊಂಡ್ರೆ ಏನು ಹಾನಿ ಇಲ್ಲ. ಮಾಡರೇಷನ್ ಅಂದರೆ ಎಷ್ಟು, ಗಂಡು ಮಕ್ಕಳಿಗೆ 1 or 2 ಡ್ರಿಂಕ್ಸ್ ಪರ್ ವೀಕ್, ಹೆಣ್ಮಕ್ಕಳಿಗೆ ಮ್ಯಾಕ್ಸಿಮಮ್ 1 ಡ್ರಿಂಕ್ ಪರ್ ವೀಕ್, ಇದು ಅಲ್ಕೋಹಾಲ್ ಇನ್ ಮಾಡರೇಷನ್ನು. ಇಷ್ಟು ತೊಗೊಂಡ್ರೆ ಏನು ಹಾನಿ ಆಗಲ್ಲ, ಬಟ್ ಇದಕ್ಕಿಂತ ಜಾಸ್ತಿ ತೊಗೊಂಡ್ರೆ, ಪ್ರತಿದಿನ ತೊಗೊಂಡ್ರೆ ಹಾರ್ಟಿಗೆ ಹಾನಿ ಆಗುತ್ತೆ, ಹಾರ್ಟ್ ಫೇಲಿಯರ್ ಅಂತೀವಿ, ಅಂದರೆ ಹಾರ್ಟು ವೀಕ್ ಆಗಿಬಿಡುತ್ತೆ ತುಂಬ ಜಾಸ್ತಿ ಅಲ್ಕೋಹಾಲ್ ತೊಗೊಂಡ್ರೆ. ಸೊ ಅಲ್ಕೋಹಾಲು ಮಾಡರೇಷನಲ್ಲಿ ತೊಗೋಬೇಕು. ಮೂರನೇದು ಬರುತ್ತೆ ಡ್ರಗ್ಸು, ಇದು ಯಾವತ್ತಿಗೂ ತೊಗೋಬಾರ್ದು. ಡ್ರಗ್ಸ್ ಈಸ್ ಮೋರ್ ಸಿವಿಯರ್ ದೆನ್ ಸ್ಮೋಕಿಂಗ್, ಮತ್ತು ಇದರದ್ದು ಸಡನ್ ಡೆತ್ಸು ಡ್ರಗ್ಸಿಂದ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಡ್ರಗ್ಸು ಯಾವತ್ತಿಗೂ ತೊಗೋಬಾರ್ದು. ಇದು ಫಸ್ಟು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರು. ಎರಡನೇದಿರುತ್ತೆ ಲೈಫ್ ಸ್ಟೈಲು. ಈ ನಡುವೆ ಮೆಟ್ರೋ ಸಿಟೀಸು ಎಸ್ಪೆಷಲಿ ಬೆಂಗಳೂರದಲ್ಲಿ ತುಂಬ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟಿದೆ. ಸುಮಾರು ಸಲ ನೀವು ಕೇಳ್ತೀರಾ ನ್ಯೂಸಲ್ಲಿ, ಯಂಗ್ ಪೀಪಲ್ಲು ಸಡನ್ಲಿ ಸತ್ತೋಗ್ಬಿಟ್ರು, ಸಡನ್ಲಿ ಡೆತ್ ಆಯಿತು, ಏನೂ ಕಾಯಿಲೆ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಿದೆ ಅಂದರೆ ಸ್ಟ್ರೆಸ್ಸು. ಸ್ಟ್ರೆಸ್ ಜಾಸ್ತಿ ಆದಾಗ ಬಾಡಿಯಲ್ಲಿ ಒಂದು ಕಾರ್ಟಿಸಾಲ್ ಅಂತ ಹಾರ್ಮೋನ್ ಇರುತ್ತೆ, ಅದು ರಿಲೀಸ್ ಆದಾಗ ಬಿ ಪಿ ಜಾಸ್ತಿ ಆಗೋದು, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಹಾರ್ಟಲ್ಲಿ ಬ್ಲಾಕೇಜಸ್ ಎಲ್ಲ ಆಗೋದು, ಮತ್ತು ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ಟ್ರೆಸ್ಸು ಸಹ ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರು. ಈ ನಡುವೆ ನಮ್ದಿರೋದು ವರ್ಕ್ ಸ್ಟ್ರೆಸ್ಸು, ಪರ್ಸನಲ್ ಲೈಫ್ ಸ್ಟ್ರೆಸ್ಸಲ್ಲಿ ಇದು ಸ್ಟ್ರೆಸ್ ಅನ್ನೋದು ಒಂದು ಅವಾಯ್ಡ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ನಾವು ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅದನ್ನು ಕಲ್ತ್ಕೋಬೇಕಾಗತ್ತೆ. ಅದನ್ನು ಸ್ವಲ್ಪ ಹೊತ್ತಾದಮೇಲೆ ನಾನು ಮತ್ತೆ ಮಾತಾಡ್ತೀನಿ ಇದ್ರ ಬಗ್ಗೆ. ಬಟ್ಟು ಸ್ಟ್ರೆಸ್ ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರು. ಅದು ಬಿಟ್ಟರೆ ಎರಡನೇದಾಗಿ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ. ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಮುಖ್ಯವಾಗಿ ಇರೋದು ಹೆರಿಡಿಟ್ರಿ ಆರ್ ಜೆನೆಟಿಕ್ಸ್. ಈಗ ನಿಮ್ಮ ಮನೆಯಲ್ಲೇ ಸುಮಾರು ಜನಕ್ಕೆ ಹಾರ್ಟ್ ಕಾಯಿಲೆ ಇದ್ದರೆ ನಿಮಗೂ ಹಾರ್ಟ್ ಕಾಯಿಲೆ ಬರೋದು ಚಾನ್ಸಸ್ ಜಾಸ್ತಿ. ಆ್ಯಂಡ್ ಇಟ್ ಇಸ್ ಎ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್, ನಿಮಗೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಜೀನ್ಸೇ ಆ ಥರ ಪ್ರೊಡಕ್ಷನ್ ಆಗಿದೆ. ಸೊ ನಿಮಗೆ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ ಇತ್ತಂದರೆ ಏನು ಮಾಡಬೇಕು, ಇದು ಸ್ವಲ್ಪ ಆದಮೇಲೆ ನಾನು ಹೇಳ್ತೀನಿ. ಇದಕ್ಕೆ ಪ್ರಿವೆನ್ಸಿವ್ ಆಸ್ಪೆಕ್ಟ್ ಏನು, ಪ್ರಿಕಾಷನ್ಸ್ ಏನು ತಗೋಬೇಕು ಅಂತ. ಅದು ಬಿಟ್ಟರೆ ನೆಕ್ಸ್ಟ್ ಬರುತ್ತೆ ಸಕ್ಕರೆ ಕಾಯಿಲೆ, ಡಯಾಬಿಟೀಸು, ಇದೂ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರು. ಇದನ್ನು ನಾವು ಕಂಪ್ಲೀಟ್ಲಿ ನಾನ್ ಮಾಡಿಫೈಯಲ್ ಅನ್ನೋಕ್ಕೆ ಬರಲ್ಲ, ಇದು ಪಾರ್ಷಲಿ ಮಾಡಿಫೈಯಬಲ್ಲು. ಈಗ ನಿಮಗೆ ಸಕ್ಕರೆ ಕಾಯಿಲೆ ಇತ್ತು ಅಂದರೆ ನೀವು ಅದನ್ನು ನಿಮ್ಮದು ಶುಗರ್ ಲೆವೆಲ್ಸು ಕಂಟ್ರೋಲಾಗಿ ಇಟ್ಕೊಂಡ್ರೆ, ಒಳ್ಳೆ ಕಂಟ್ರೋಲಲ್ಲಿ ಇದ್ದರೆ ಅಷ್ಟೇನು ಜಾಸ್ತಿ ರಿಸ್ಕ್ ಇರಲ್ಲ. ಬಟ್ ಅನ್ಕಂಟ್ರೋಲ್ಡಾಗಿ ಹೋಯಿತು ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ರಿಸ್ಕ್ ಇರುತ್ತೆ. ಅದು ಬಿಟ್ಟರೆ ಕೊಲೆಸ್ಟ್ರಾಲು, ಬ್ಲಡ್ ಲೆವೆಲ್ ಆಫ್ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇತ್ತು ಅಂದರೆ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅದು ಹಾರ್ಟಿಂದು ನಾಡಿಗಳಲ್ಲೆಲ್ಲ ಕೂತ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ.
ಲೈಕ್ ಶುಗರ್, ಇದು ಒಂದು ಪಾರ್ಷಿಯಲಿ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರು. ನೀವು ನಿಮ್ಮದು ಲೈಫ್ ಸ್ಟೈಲ್ ಕರೆಕ್ಟಾಗಿ ಮಾಡಿಫೈ ಮಾಡಿಕೊಂಡು, ಮಾತ್ರೆಗಳೆಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ತೊಗೊಂಡು, ಚೆಕಪ್ಸ್ ಎಲ್ಲ ಟೈಮ್ ಟು ಟೈಮ್ ಮಾಡಿಕೊಂಡ್ರೆ, ನಿಮ್ಮದು ಕೊಲೆಸ್ಟ್ರಾಲು ಟಾರ್ಗೆಟಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಏನೂ ರಿಸ್ಕು ಇರಲ್ಲ. ಸೊ ಇದು ಇರೋದು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಅದರಲ್ಲಿ ಸ್ವಲ್ಪ ಮತ್ತೊಂದು ಬರುತ್ತೆ, ಹೈಪರ್ ಟೆನ್ಷನ್ ಆರ್ ಹೈ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್. ಅದು ವೆರಿ ಹೈ ರಿಸ್ಕ್ ಫ್ಯಾಕ್ಟರ್ ಏನಿಲ್ಲ, ಲೈಕ್ ಶುಗರು ಅಥವಾ ಕೊಲೆಸ್ಟ್ರಾಲು, ಬಟ್ ಸ್ಟಿಲ್ ಅದು ಒಂದು ರಿಸ್ಕ್ ಫ್ಯಾಕ್ಟರು. ನಿಮಗೆ ಬಿ ಪಿ ಜಾಸ್ತಿ ಇತ್ತು ಅಂದರೆ ಅದನ್ನು ಮಾತ್ರೆ ಎಲ್ಲ ತೊಗೊಂಡು ಕರೆಕ್ಟಾಗಿ ತೋರಿಸ್ಕೊಂಡು ಕಂಟ್ರೋಲ್ ಇಟ್ಕೊಂಡ್ರೆ ನಿಮ್ಮದು ರಿಸ್ಕು ಕಮ್ಮಿ ಇರುತ್ತೆ. ಸೊ ಇದು ಮಾತಾಡಿದ್ದು ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ. ಸೊ ಎರಡನೇದಾಗಿ ಸಿಂಪ್ಟಮ್ಸ್ ಏನು ಹಾರ್ಟ್ ಕಾಯಿಲೆದು, ಅಂದರೆ ಮುನ್ಸೂಚನೆ. ನಿಮಗೆ ಹಾರ್ಟಲ್ಲಿ ತೊಂದರೆ ಇತ್ತಂದರೆ ಏನೇನು ಸಿಂಪ್ಟಮ್ಸ್ ನಿಮ್ಮ ಬಾಡಿಯಲ್ಲಿ ಬರ್ಬೋದು, ಇದನ್ನು ಸಹ ನಾವು ಎರಡು ಡಿವಿಷನಲ್ಲಿ ಹೇಳ್ತೀವಿ. ಫಸ್ಟು ಟಿಪಿಕಲ್ ಸಿಂಪ್ಟಮ್ಸು, ಅಂದರೆ ಸಾಮಾನ್ಯವಾಗಿ ಬರೋದು ಸಿಂಪ್ಟಮ್ಸು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಚೆಸ್ಟ್ ಪೇನ್, ಅಂದರೆ ಎದೆನೋವು. ನಿಮಗೆ ಎದೆನೋವು ಬಂತು, ರಿಪೀಟೆಡ್ ಆಗಿ ಬರ್ತಾ ಇದೆ ಅಂದರೆ ಫಸ್ಟ್ ಹೋಗಿ ನೀವು ಚೆಕ್ ಮಾಡ್ಕೋಬೇಕು ಡಾಕ್ಟರ್ ಕಡೆ. ಒಂದು ಇ ಸಿ ಜಿನೋ, ಈಕೋ ಸ್ಕ್ಯಾನು ಅಥವಾ ಬೇರೆ ಟೆಸ್ಟ್ಗಳು ಡಾಕ್ಟರ್ ನಿಮ್ದು ಹೇಳ್ತಾರೆ, ಜನರಲ್ ಫಿಸಿಷಿಯನ್ನು ಅಥವಾ ಕಾರ್ಡಿಯೋಲಜಿಸ್ಟು, ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಟಿಪಿಕಲ್ ಸಿಂಪ್ಟಮ್ ಇರೋದೇನು ಅಂದರೆ ಎದೆನೋವು. ಸಾಮಾನ್ಯವಾಗಿ ಹಾರ್ಟ್ ರಿಲೇಟೆಡ್ ಎದೆನೋವು ಹೇಗೆ ಬರುತ್ತೆ, ಟಿಪಿಕಲ್ ಚೆಸ್ಟ್ ಪೇನ್ ಅಂತೀವಿ ಅದಕ್ಕೆ ನಾವು ಟೆಕ್ನಿಕಲ್ ಟರ್ಮ್ಸಲ್ಲಿ. ಅಂದರೆ ನೀವು ಎಕ್ಸರ್ಟ್ ಮಾಡಿದ್ರೆ, ಜಾಸ್ತಿ ನಡೆಯೋದು ಅಥವಾ ಮೆಟ್ಲತ್ತದ್ರೆ ಎದೆನೋವು ಬರೋದು, ರೆಸ್ಟ್ ಮಾಡಿದ್ರೆ ಎದೆನೋವು ಹೊರಟೋಗೋದು. ಇದು ವೆರಿ ಕ್ಲಾಸಿಕಲ್ ಟಿಪಿಕಲ್ ಹಾರ್ಟ್ ಪೇನ್. ಸೊ ಈ ಥರ ನಿಮಗೆ ಏನಾದರೂ ಸಿಂಪ್ಟಮ್ಸ್ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ನ ತೋರಿಸ್ಕೊಂಡು ಅದರದ್ದು ಚೆಕಪ್ ಮಾಡ್ಕೋಬೇಕು. ಇದು ಬಿಟ್ಟರೆ ಸುಮಾರು ಎಟಿಪಿಕಲ್ ಸಿಂಪ್ಟಮ್ಸು ಇದ್ದಾವೆ, ಅಂದರೆ ಚೆಸ್ಟ್ ಪೇನ್ ಬಿಟ್ಟು ಬೇರೆ ಏನಾದರೂ ಸಿಂಪ್ಟಮ್ ಇದ್ದು ಹಾರ್ಟ್ ಕಾಯಿಲೆ ಇರೋದು. ಇದಕ್ಕೆ ನಾವು ಎಟಿಪಿಕಲ್ ಸಿಂಪ್ಟಮ್ ಅಂತೀವಿ. ಸುಮಾರು ಸಲ ಇದೇ ಆಗೋದು, ಚೆಸ್ಟ್ ಪೇನ್ ಇರಂಗೇ ಇಲ್ಲ ಪೇಷಂಟ್ಗೆ, ಬೇರೆ ಏನೋ ಸಿಂಪ್ಟಮ್ ಇರುತ್ತೆ ಅದು ಇಗ್ನೋರ್ ಆಗಿಬಿಡುತ್ತೆ, ಯಾಕಂದರೆ ಮಾಹಿತಿ ಇಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಏನು ಗೊತ್ತು, ಎದೆನೋವು ಬಂತು ಅಂದರೆ ಹಾರ್ಟ್ ಕಾಯಿಲೆ ಇರ್ಬೋದು. ಬೇರೆ ಏನಾದರೂ ಸಿಂಪ್ಟಮ್ ಇತ್ತು ಅಂದರೆ ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಇದನ್ನು ಮಾಹಿತಿನ ನಿಮ್ಗೆ ಕೊಡ್ತೀನಿ, ಬೇರೆ ಏನೇನು ಸಿಂಪ್ಟಮ್ ಬರ್ಬೋದು ಹಾರ್ಟ್ ಕಾಯಿಲೆಯಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಉಬ್ಸ, ಅಂದರೆ ಬ್ರೀದಿಂಗ್ ಪ್ರಾಬ್ಲಮು. ನೀವು ಜಾಸ್ತಿ ನಡೆದ್ರೆ, ಮೆಟ್ಲತ್ತದ್ರೆ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಮುಂಚೆ ಆಗ್ತಿರಲಿಲ್ಲ ಬಟ್ ಈಗ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಅದನ್ನು ಇಗ್ನೋರ್ ಮಾಡಬೇಡಿ, ಅದನ್ನು ಹೋಗಿ ಚೆಕಪ್ ಮಾಡ್ಕೋಬೇಕು. ಅದು ಬಿಟ್ಟರೆ ಫೆಟೀಗು, ಸುಸ್ತಾಗೋದು. ಜಾಸ್ತಿ ನಡೆದ್ರೆ, ಮೆಟ್ಲತ್ತದ್ರೆ ಸುಸ್ತಾಗ್ತಾ ಇದೆ, ಮುಂಚೆ ಆಗ್ತಿರಲಿಲ್ಲ ಬಟ್ ಈಗ ಆಗ್ತಾ ಇದೆ, ಅದನ್ನು ಒಂದು ಹಾರ್ಟ್ದು ಎಟಿಪಿಕಲ್ ಸಿಂಪ್ಟಮ್ ಇರ್ಬೋದು. ಮೂರನೇದು ಮತ್ತು ಮೋಸ್ಟ್ ಇಂಪಾರ್ಟೆಂಟು, ಈಗ ಎದೆನೋವು ಬಿಟ್ಟರೆ ಇದೇ ನೆಕ್ಸ್ಟ್ ಇರೋದು, ಗ್ಯಾಸ್ಟ್ರೈಟಿಸ್ ಥರ ಸಿಂಪ್ಟಮ್ಮು, ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ಸೋದು. ಇದು ಸುಮಾರು ಸಲ ಮಿಸ್ ಆಗುತ್ತೆ, ಲಾಸ್ಟ್ ಸ್ಟೇಜು ಮೇಜರ್ ಅಟ್ಯಾಕ್ ಆಗುತ್ತಾನೆ ಇದು ಮಿಸ್ ಆಗಿರುತ್ತೆ. ಏನೋ ಗ್ಯಾಸ್ಟ್ರಿಕ್ ಅಂತ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಮಾತ್ರೆಗಳು ಸುಮಾರು ತಿಂಗಳಿಂದ ವರ್ಷದಿಂದ ತಗೋತಾ ಇರ್ತಾರೆ ಪೇಷಂಟು, ಲೋಕಲ್ ಡಾಕ್ಟ್ರಿಗೂ ತೋರಿಸ್ತಾರೆ, ಅವಾಗೂ ಸುಮಾರು ಸಲ ಮಿಸ್ ಆಗುತ್ತೆ. ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ತೊಗೊಂಡು ಫೈನಲಿ ಮೇನ್ ಅಟ್ಯಾಕ್ ಆದಾಗ ಗೊತ್ತಾಗುತ್ತೆ ಇದು ಗ್ಯಾಸ್ಟ್ರಿಕ್ ಇರಲಿಲ್ಲ, ಇದು ಹಾರ್ಟ್ ಪ್ರಾಬ್ಲಮು ಅಂತ. ಎಸ್ಪೆಷಲಿ ಹಾರ್ಟಿಂದು ರೈಟ್ ಸೈಡ್ ನಾಡಿ ಬ್ಲಾಕೇಜ್ ಇರುವಾಗ ಇದು ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಬರೋದು ತುಂಬ ಸಾಮಾನ್ಯ. ಸೊ ನಿಮಗೆ ರಿಪೀಟೆಡ್ಲಿ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು, ಮಾತ್ರೆ ತೊಗೊಂಡ ಮೇಲೂ ಅಷ್ಟು ಕಮ್ಮಿ ಆಗ್ತಾ ಇರಲಿಲ್ಲ ಗ್ಯಾಸ್ಟ್ರಿಕ್ ಅಂದರೆ, ಹಾರ್ಟ್ ಕಡೆದು ಒಂದು ಗಮನ ಕೊಡಬೇಕು, ಒಂದು ಸಲ ಕಾರ್ಡಿಯೋಲಜಿಸ್ಟ್ಗೆ ಮೀಟ್ ಆಗಿ ನಿಮ್ಮದು ಹಾರ್ಟ್ ಚೆಕಪ್ಪು ಮಾಡ್ಕೋಬೇಕು. ಸೊ ಇದು ಹೃದಯ ಸಂಬಂಧಪಟ್ಟಿದ್ದ ಕಾಯಿಲೆದು ಮುನ್ಸೂಚನೆಗಳು. ಎಸ್ಪೆಷಲಿ ನಾನು ಎಟಿಪಿಕಲ್ ಸಿಂಪ್ಟಮ್ಸ್, ಉಪ್ಸ ಬರೋದು, ಸುಸ್ತಾಗೋದು ಮತ್ತು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ಸೋದು, ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ಸುಮಾರು ಸಲ ನಾವು ನೋಡೋದು ಇದನ್ನು ಇಲ್ಲೇ ಮಿಸ್ ಆಗುತ್ತೆ, ಪೇಷಂಟ್ಸು ಇದನ್ನು ಹಾರ್ಟ್ ಕಡೆ ಅಂತ ವಿಚಾರ ಮಾಡಲ್ಲ, ಸೊ ಇವ್ಯಾಲ್ಯುವೇಟ್ ಆಗಿರಲ್ಲ. ಸೊ ಎರಡನೇದಾಗಿ ಇದು ಹಾರ್ಟ್ ಅಟ್ಯಾಕ್ದು ಮುನ್ಸೂಚನೆಗಳು. ಮೂರನೇದು, ಇತ್ತೀಚೆಗೆ ಸುಮಾರು ನೋಡ್ತಾ ಇದ್ದೀವಿ, ಜಿಮ್ ಡೆತ್ಸು. ಯಂಗ್ ವೆರಿ ವೆರಿ ಫಿಟ್ ಜನ, ಮೇಲ್ಸ್ ಇರಲಿ ಫಿಮೇಲ್ಸ್ ಇರಲಿ, ಜಿಮ್ಮಿಗೆಲ್ಲ ಹೋಗ್ತಾರೆ, ವೆರಿ ಫಿಸಿಕಲಿ ಫಿಟ್, ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇರಲ್ಲ, ಅವರಿಗೆ ಶುಗರ್ ಇರಲ್ಲ, ಬಿ ಪಿ ಇರಲ್ಲ, ಒಂದು ಪರ್ಫೆಕ್ಟ್ ಬಾಡಿ ಇರುತ್ತೆ, ಆದರೂ ಸಡನ್ ಡೆತ್ ಆಗುತ್ತೆ. ಸಾಮಾನ್ಯವಾಗಿ ಜಿಮ್ಮಲ್ಲಿ ಅಥವಾ ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಾಗ ಸಡನ್ ಡೆತ್ ಆಗಿಬಿಡುತ್ತೆ, ಔಟ್ ಆಫ್ ದ ಬ್ಲೂ. ಇದು ನಾವು ಲಾಸ್ಟ್ ಒನ್ ಇಯರ್ ಟೂ ಇಯರಲ್ಲಿ ಸುಮಾರು ನೋಡಿದ್ದೀವಿ, ಎಸ್ಪೆಷಲಿ ಸೆಲೆಬ್ರಿಟೀಸಲ್ಲೆಲ್ಲ ಆಗಿದೆ, ಅದರಿಂದ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿನೂ ಜಾಸ್ತಿ ಆಗಿದೆ. ಸೊ ಇದು ಜಿಮ್ ಡೆತ್ಸು ಏನಕ್ಕಾಗತ್ತೆ ಆ್ಯಂಡ್ ಅದನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡ್ಬೋದು? ಸಿ, ಜಿಮ್ ಡೆತ್ಸು ಆಗೋದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದರೆ ಓವರ್ ಎಕ್ಸರ್ಸೈಸ್. ನಾವು ಕಾರ್ಡಿಯೋಲಜಿಸ್ಟ್ ಆಗಿ ಯಾವತ್ತು ಓವರ್ ಎಕ್ಸರ್ಸೈಸು ಪ್ರಿಸ್ಕ್ರೈಬ್ ಮಾಡಲ್ಲ. ಇಟ್ ಈಸ್ ನಾಟ್ ರೆಕ್ವೈರ್ಡ್ ಫಾರ್ ಹೆಲ್ದಿ ಬಾಡಿ ಆ್ಯಂಡ್ ಹೆಲ್ದಿ ಹಾರ್ಟ್. ದ ಎಕ್ಸಸೈಸ್ ವಿಚ್ ಈಸ್ ರೆಕ್ವೈರ್ಡ್ ಈಸ್ ಜಸ್ಟ್ ಲೋ ಇಂಟೆನ್ಸಿಟಿ ಮತ್ತು ಮೀಡಿಯಮ್ ಇಂಟೆನ್ಸಿಟಿ. ತುಂಬ ಯಾರು ಓವರ್ ಝೀಲಸ್ ಆಗಿ ಎಕ್ಸಸೈಸ್ ಮಾಡ್ತಾರೋ, ಬಾಡಿ ಬಿಲ್ಡಿಂಗಲ್ಲಿ ಇರ್ತಾರೆ, ಅವರಲ್ಲಿ ಇದು ಎಲ್ಲ ಪ್ರಾಬ್ಲಮ್ ಆಗೋದು. ಅದೇನಾಗುತ್ತೆ ಅಂದರೆ ಬಾಡಿ ಹೆವಿ ಎಕ್ಸಸೈಸ್ ಮಾಡಿದಾಗ ಸ್ಟ್ರೆಸ್ ಲೆವೆಲ್ ಬಾಡಿದು
ಇನ್ಕ್ರೀಸ್ ಆಗಿ, ಬ್ಲಡ್ ಪ್ರೆಷರ್ ಲೆವೆಲ್ ತುಂಬ ಜಾಸ್ತಿ ಆಗಿ, ಎದೆ ಬಡ್ತ ತುಂಬ ಜಾಸ್ತಿ ಆಗಿ, ರಕ್ತನಾಳದಲ್ಲಿ ಏನಾದರೂ ನಿಮಗೆ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಮುಂದೆಯಿಂದ ಇತ್ತು ಅಂದರೆ ಅದು ಕೊಲೆಸ್ಟ್ರಾಲು ರಪ್ಚರ್ ಆಗುತ್ತೆ, ಹಾರ್ಟ್ ನಾಡಿದ್ದು ರಪ್ಚರ್ ಆಗಿ ಇಮಿಡಿಯೇಟಾಗಿ ಕ್ಲಾಟ್ ಫಾರ್ಮ್ ಆಗಿ ಮೇಜರ್ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಜಿಮ್ ಹೋಗಬೇಕಿತ್ತು, ಮತ್ತು ನಿಮ್ಮದು ಪ್ರೊಫೆಷನನ್ನು ನಿಮ್ಮ ಕಡೆಯಿಂದ ಏನೋ ಜಿಮ್ ಬಾಡೀಸ್ ಏನು ನಿಮಗೆ ಬೇಕಾಗಿರಲಿಲ್ಲ, ಬರೀ ಫಿಟ್ನೆಸ್ಗೋಸ್ಕರ ನೀವು ಮಾಡ್ತಿದ್ರೆ ದಯವಿಟ್ಟು ಹೆವಿ ಇಂಟೆನ್ಸಿಟಿ ಎಕ್ಸಸೈಸಸ್ಸಲ್ಲಿ ಹೋಗಬೇಡಿ. ದ್ಯಾಟ್ ಮೀನ್ಸ್ ಮೋರ್ ದೆನ್ 1 ಅವರ್ ಜಿಮ್ಮಿಂಗ್ ಮಾಡಬೇಡಿ. ಮೋಸ್ಟ್ಲಿ ಕಾರ್ಡಿಯೋ ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಹೆವಿ ವೇಟ್ ಲಿಫ್ಟಿಂಗಲ್ಲಿ ಹೋಗಬೇಡಿ. ಎರಡನೇದಾಗಿ, ಸ್ವಲ್ಪ ಪ್ರೊಫೆಷನ್ಗಳಿದ್ದಾವೆ ವೇರ್ ಇನ್ ವೆಲ್ ಸ್ಕಲ್ಪ್ಟೆಡ್ ಬಾಡಿ ಅಂದರೆ ಮಸ್ಕ್ಯುಲರ್ ಬಾಡಿ ಇರೋದು ಮತ್ತು ಎಕ್ಸ್ಟ್ರೀಮ್ ಫಿಟ್ನೆಸ್ ಇರೋದು ವೆರಿ ಇಂಪಾರ್ಟೆಂಟ್. ಇಟ್ ಮೇ ಬಿ ಸ್ಪೋರ್ಟ್ಸ್ ಪ್ರೊಫೆಷನ್ನು ಅಥವಾ ಇಟ್ ಮೇ ಬಿ ಫಿಲ್ಮ್ ಸ್ಟಾರ್ಸು, ಆ ಥರ ಅಲ್ಲಿ ನಿಮಗೆ ಒಂದು ಫಿಸಿಕಲ್ ಅಪಿಯರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಥರ ಇತ್ತು ಅಂದರೆ ಬಿಫೋರ್ ಯು ಸ್ಟಾರ್ಟ್ ದ ಜಿಮ್ ಪ್ರೋಗ್ರಾಮ್, ನೀವು ಜಿಮ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಮುಂಚೆ ಒಂದ್ಸಲ ಕಂಪ್ಲೀಟು ಕಾರ್ಡಿಯಾಕ್ ಚೆಕಪ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಮತ್ತು ಎವ್ರಿ ಇಯರ್ ಒಂದ್ಸಲ ಈ ಥರ ಚೆಕಪ್ ಮಾಡ್ತಾ ಇರಬೇಕು. ಮುಂದೆ ಹೇಳ್ತೀನಿ ಏನೇನು ಚೆಕಪ್ ಮಾಡಬೇಕಾಗುತ್ತೆ ಅಂತ. ಎರಡನೇದಾಗಿ, ಸಡನ್ನಾಗಿ ಹೈ ಇಂಟೆನ್ಸಿಟಿ ಎಕ್ಸಸೈಸಲ್ಲಿ ಹೋಗಬಾರ್ದು. ಈಗ ನೀವು ಸುಮಾರು ವರ್ಷದಿಂದ ಸೆಡೆಂಟ್ರಿ ಆಗಿದ್ದೀರಾ, ಏನೂ ಎಕ್ಸಸೈಸ್ ಮಾಡಿಲ್ಲ, ಔಟ್ ಆಫ್ ಎ ಬ್ಲೂ ಹೋಗ್ತೀರಾ, ಸಡನ್ಲಿ ಜಿಮ್ಮಲ್ಲಿ ನಾನು ಫಸ್ಟ್ ಡೇನೆ 1 ಅವರ್ ಮೇಲ್ ಮಾಡ್ತೀನಿ, ಅದಾಗಲ್ಲ, ನಿಮ್ಮ ಬಾಡಿ ಅದನ್ನು ಟಾಲರೇಟ್ ಮಾಡಲ್ಲ. ಸ್ಲೋ ಆ್ಯಂಡ್ ಸ್ಟೆಪ್ ವೈಸ್ ಅದು ನಿಮ್ಮದು ಇಂಟೆನ್ಸಿಟಿ ಆಫ್ ಎಕ್ಸಸೈಸ್ ಇನ್ಕ್ರೀಸ್ ಮಾಡಬೇಕು. ಎವ್ರಿ 2 ವೀಕ್ಸ್ಗೆ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಇನ್ಕ್ರೀಸ್ ಮಾಡ್ಕೊಂಡು ಮಾಡಿದ್ರೆ ಬಾಡಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಒಳ್ಳೆಯದಾಗಿ ಟಾಲರೇಟ್ ಆಗುತ್ತೆ. ಸೊ ಇವೆರಡು ಇಂಪಾರ್ಟೆಂಟು ಅಡ್ವೈಸಸ್ಸು ಹೆವಿ ಇಂಟೆನ್ಸಿಟಿ ಎಕ್ಸಸೈಸ್ ಯಾರು ಮಾಡ್ತಾರೆ, ಫಸ್ಟು ಬಿಫೋರ್ ಸ್ಟಾರ್ಟಿಂಗ್ ಒಂದು ಕಾರ್ಡಿಯಾಕ್ ಚೆಕಪ್ ಮಾಡ್ಕೊಳ್ಳಿ, ಜೊತೆಗೆ ವರ್ಷಕ್ಕೆ ಒಂದು ಸಲ ನಿಮಗೆ ಸಿಂಪ್ಟಮ್ಸ್ ಇರಲಿ ಬಿಡಲಿ ಕಂಪ್ಲೀಟ್ ಕಾರ್ಡಿಯಾಕ್ ಚೆಕಪ್ ಮಾಡ್ಕೊಳ್ಳಿ. ಎರಡನೇದು, ಈಸ್ ಇನ್ ಟು ದ ಎಕ್ಸಸೈಸ್, ಸಡನ್ನಾಗಿ ತುಂಬ ಜಾಸ್ತಿ ಏನು ಮಾಡೋಕ್ಕೆ ಹೋಗಬೇಡಿ, ಸ್ಲೋ ಸ್ಟೆಪ್ ವೈಸ್ ಇಂಟೆನ್ಸಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ. ಸೊ ಇದು ಜಿಮ್ ಡೆತ್ಸ್ ಬಗ್ಗೆ.